ಬ್ಯಾಂಕಿನಿಗೆ ಕೊಡದಿದ್ದಂತ ಸರ್ಕಾರದ ರೈತ ಪರವಾಗಿ ಮಾತನಾಡಿರ್ತಕ್ಕಂಥ ಎಂಎಲ್ಎಗಳ ವಿಚಾರನ ಚರ್ಚೆ ಮಾಡಲಿಕ್ಕೆ ನಮ್ಮ ಭಕ್ತರ ಪ್ರತಿಪಾಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಸರ್ಕಾರ ಅಂತ ಹೇಳಿದ್ರೆ ಪೊಲೀಸ್ ಹಾಕೊಂಡು ಎಲ್ಲರೂ ತಡೆದು ಸರ್ಕಾರದ ಅಧಿಕಾರಿಗಳು ವ್ಯವಸ್ಥೆ ಒಳಗಡೆ ಏನು ಹೋಗಾದ್ರೆ ರೈತ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಕ್ ಹಕ್ಕಿಲ್ವ ನಮ್ಗೆ? ಮತ್ ಮಾಡ್ತಾ ಇದೀವಿ ಬಿಡಿ, ನಮ್ ಕಚೇರಿ ಇದು ಅಲ್ಲಪ್ಪ. ವಿಧಾನಸೌಧಕ್ಕೆ ದುಡ್ಡು ತಗೊಂಡು ಹೋಯ್ತಾರೆ, ಅವ್ರನ್ನ ನೀವು ಹಿಡ್ಕೊಂಡು ಬರಲ್ಲ. ಪ್ರಾಥಮಿಕ ಕೃಷಿ ಪತ್ರ ಸಹಕಾರದಲ್ಲಿರ್ತಕ್ಕಂಥ ರೈತರ ಸಂಪೂರ್ಣ ಸಾಲ ಮನ್ನಾವನ್ನ ಮಾಡಬೇಕು ಸರ್ಕಾರ ಮುಂದಿನ ಬಜೆಟ್ ಅಲ್ಲಿ. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ನಂಬಿಕೊಂಡಿದ್ವಿ. ಆ ಕವಿವೇಕಿ ಸರ್ಕಾರಗಳು ರೈತರನ್ನ ಪರಿಗಣನೆ ತಗೊಳ್ಳದೇನೆ ಸಾಲ ಮನ್ನಾ ಮಾಡ್ತಕ್ಕಂಥಲ್ಲಿ ಹಿಡಿದಿದೆ. ಮತ್ತೆ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ ಏನಿವತ್ತು ರೈತರ ಒಂದು ಮತ್ತೆ ಜಿಲ್ಲಾಡಳಿತದ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿದೆ. ಆ ತಜ್ಞರ ಸಮಿತಿಗೆ ಸ್ಥಳೀಯ ರೈತರನ್ನ ಮತ್ತೆ ನಮ್ಮ ಸಂಘಟನೆ ರೈತರನ್ನ ಪರಿಗಣನೆ ತಗೋಬೇಕು, ಮರುಪರಿಶೀಲನೆ ಆಗಬೇಕು. ಅದು ಮತ್ತೆ ತೂಕದ ಯಂತ್ರವನ್ನ ಕಾರ್ಖಾನೆ ಮುಂದೆ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಇಳುವರಿ ಮತ್ತೆ ತೂಕದಲ್ಲಿ ಸಾಕಷ್ಟು ಮೋಸ ಆಗ್ತದೆ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ. ಯಾವ ಎಂಎಲ್ಎ ಮಂತ್ರಿಗಳು ಮಾತನಾಡ್ತಾ ಇಲ್ಲ, ರೈತರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ ಅವರು. ಮತ್ತೆ ಕೂಲಿ ಮತ್ತು ಸಾಗಾಣಿಕೆ ಕಟಾವು ವೆಚ್ಚವನ್ನ ಮನ ಬಂದಂತೆ ನಿಗದಿ ಮಾಡಿ ರೈತರ ಹತ್ರ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಆ ಹಣವನ್ನ ಏನು ಎಸ್ಎಪಿ ಕಮಿಟಿ ಒಳಗಡೆ ಏನು ನಿಗದಿ ಆಗಿದೆ ಅದೇ ರೀತಿಯನ್ನ ಪಡ್ಕೊಂಡು ಹೆಚ್ಚುವರಿ ಹಣವನ್ನ ರೈತರ ಅಕೌಂಟ್ಗೆ ಜಮಾ ಮಾಡಿಸಬೇಕು. ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ಭೇದ ಭಾವ ಇಲ್ಲದೇನೆ ಕಟಾವು ಸಾಗಾಣಿಕೆ ಕೂಲಿಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಭರಿಸುವ ರೀತಿಯಲ್ಲಿ ಮಾಡಬೇಕು. ಮತ್ತೆ ರೈತರ ಅಕೌಂಟ್ಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಏನ್ ಸರ್ಕಾರ ಘೋಷಣೆ ಮಾಡಿದೆ? ನಮ್ಗೆ ಪುಸ್ತಕ 2,000 ಅಲ್ಲ, ಬೈ ತಮಿಳುನಾಡು ಭಾಗಕ್ಕೆ ಕರ್ನಾಟಕದ ಕಬಿರಿ ಕಾವೇರಿ ನೀರನ್ನು ಬಿಟ್ಟು ಈ ಭಾಗದಲ್ಲಿ ಬರಗಾಲವನ್ನು ಸೃಷ್ಟಿ ಮಾಡಿರತಕ್ಕಂಥ ಸರ್ಕಾರ ತಕ್ಷಣ ನಮ್ಮ ಈ ಭಾಗದ ಅಚ್ಚುಕಟ್ಟು ಭಾಗದ ರೈತರಿಗೆ ಎಕರೆಗೆ 25,000 ರೂಪಾಯಿ ಬೆಳೆ ನಷ್ಟವನ್ನು ಕೊಡಬೇಕು. ಇನ್ನು ಘೋಷಣೆ ಮಾಡಿಲ್ಲ. ಯಾರು ಮಂತ್ರಿಗಳು ಹೇಳ್ತಾರೆ 2,000 ಕೊಡ್ತೀವಿ ಅಂತ ಹೇಳಿ, 2,000 ಎಲ್ಲಿ ಬರ್ತದೆ? ಅದಕ್ಕೆ ತಕ್ಷಣ 25,000 ರೂಪಾಯಿ ಎಕರೆಗೆ ಬೆಳೆ ನಷ್ಟವನ್ನು ಕೊಡಬೇಕು. ಮತ್ತೆ ಏನು ಕೃಷಿ ಉತ್ಪನ್ನಗಳಿಗೆ GST ಆಗ್ತಾ ಇದೆ. ನಾವು ಕೃಷಿಗೆ ಸಂಬಂಧಪಟ್ಟಂತ ಹನಿ ನೀರಾವರಿ ಆಗ್ಬೋದು, ರಸಗೊಬ್ಬರಗಳಾಗ್ಬೋದು, ಎಲ್ಲವಕ್ಕೂ ಕೂಡ ಹೆಚ್ಚಿನ GST ಏನಾಗ್ತಿದ್ದಾರೆ. ಕೃಷಿಯ ಉತ್ಪಾದಕ ಮಾಡತಕ್ಕಂತ ಉತ್ಪನ್ನಗಳು ಕೂಡ GST ಆಗ್ತಾ ಇದೆ. ಚಿನ್ನಕ್ಕೆ GST ಇಲ್ಲ ಸ್ವಾಮಿ. ಚಿನ್ನ ತಗೊಳ್ಳೋನಿಗೆ 3-4% GST ಆಗ್ತಾರೆ. ನಾವು ಚಿನ್ನ ತಗೊಳಕಾಗ್ತಾರೆ ರೈತರು? ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಕೃಷಿ ಉತ್ಪನ್ನಗಳು, ರೈತರು ಬಳಕೆ ಮಾಡತಕ್ಕಂತ ಉಪ ಉತ್ಪನ್ನಗಳಿಗೆ, ರೈತರು ಬಳಕೆ ಮಾಡತಕ್ಕಂತ ಸರಕುಗಳಿಗೆ GST ಕಡಿಮೆ ಮಾಡಬೇಕು, ತೆಗಿಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಮತ್ತೆ ಇವತ್ತು ಈರುಳ್ಳಿ ಬೆಳೆಗಾರರು ಮೈಸೂರು ಚಾಮರಾಜನಗರದಲ್ಲಿ ಸುಮಾರು 15,000 ಜನ ಇದ್ದೀವಿ ನಾವು. ವಿದೇಶಕ್ಕೆ ರಫ್ತಾಗ್ತಕ್ಕಂಥ ಈರುಳ್ಳಿಯನ್ನ ನಿಲ್ಲಿಸಿ ದೇಶದಲ್ಲೇ ಸ್ಟಾಕ್ ಮಾಡಿರೋದ್ರಿಂದ ರೈತರ ಈರುಳ್ಳಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಬಂದಿದ್ದೇವೆ. ಕಳೆದ 20 ದಿನಗಳಿಂದ 10 ರೂಪಾಯಿ, 20 ರೂಪಾಯಿ, 7 ರೂಪಾಯಿ, 5 ರೂಪಾಯಿಗೆ ಬಂದು ನಿಂತಿದೆ ಇವತ್ತಿನ ವ್ಯವಹಾರ. ಎಲ್ಲವನ್ನ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ತಮಿಳುನಾಡು ಮೇಟುಪಾಳ್ಯಕ್ಕೆ ಹೋಗಬೇಕು. ಅದರ ಬದಲು ಸುಮಾರು 15,000 ಜನ ಈರುಳ್ಳಿ ಬೆಳೆಗಾರರಿಂದ ಮೈಸೂರು ಅಥವಾ ಚಾಮರಾಜನಗರದಲ್ಲಿ ಒಂದು ಸ್ಥಳವನ್ನು ನಿಗದಿ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಆಗ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಒತ್ತಾಯಿಸ್ತಾ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ರೈತರ ಜೊತೆಯಲ್ಲಿ ತಕ್ಷಣ ಒಂದು ಸಭೆಯನ್ನು ಜಿಲ್ಲಾಡಳಿತ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿರಂತರ ಪ್ರತಿಭಟನಾ ಧರಣಿಯನ್ನ ಜಿಲ್ಲಾಡಳಿತ ಮುಂದೆ ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಸರ್ಕಾರಕ್ಕೆ ಮತ್ತೆ ಏನು ಸಕ್ಕರೆ ಮಿಷನ್ಗೆ ಮತ್ತು ಸಕ್ಕರೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ ಇದ್ದೇವೆ. ನಾವು ಇದನ್ನು ಸಲ್ಲಿಸಿ
ಏನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಕ್ಷಣ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು ಮತ್ತೆ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಜೊತೆ ಸಭೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.